ಅವನು ಗೆದ್ದರೆ ಅವನು 40 ಮಿಲಿಯನ್ ಪಡೆಯುತ್ತಾನೆ, ಆದರೆ ಸೋತರೆ ಮತ್ತೆ ಮೈನಿಂಗ್ಗೆ ಹೋಗಿ ದುಡಿಯಬೇಕಾಗುತ್ತದೆ. ಅವರು ತೆಳುವಾದ ಕಬ್ಬಿಣದ ಸೇತುವೆಯ ಮೇಲೆ ನಡೆಯಬೇಕು ಮತ್ತು ಈ ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಹೋಗಿ ಇದನ್ನೆಲ್ಲ ಮಾಡುವುದನ್ನು ಈ ಕಥೆಯಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ತೋಯಾ ಸತೋ, ಈ ಚಿತ್ರದಲ್ಲಿ ತತ್ಸುಯ ಫ್ಯೂಜಿವರ, ಕೆನ್ಹಿಚಿ ಮತ್ಸುಯಮ, ಸುಚುಕಿ ಮತ್ಸುಯೋ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಡ್ರಾಮಾ ಚಿತ್ರವಾಗಿದ್ದು ಈ ಚಿತ್ರದ IMDB ರೇಟಿಂಗ್ 6.4 ಮತ್ತು ರಾಟನ್ ಟೊಮೊಟೊದಲ್ಲಿ 59% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ನಲ್ಲಿ ಮುಖ್ಯ ಪಾತ್ರ ಕೈಜಿಯನ್ನು ತೋರಿಸುವ ಮೂಲಕ ಕತೆ ಪ್ರಾರಂಭವಾಗುತ್ತದೆ. ಬಡ ಹುಡುಗ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾನೆ, ಏಕೆಂದರೆ ಮೊದಲನೆಯದಾಗಿ ಅವನಿಗೆ ಒಳ್ಳೆಯ ಕೆಲಸವಿಲ್ಲ, ಎರಡನೆಯದಾಗಿ ಅವನು ಪಡೆಯುವ ಎಲ್ಲಾ ಹಣವನ್ನು ಅವನು ತನ್ನ ಎಲ್ಲಾ ಹಣವನ್ನು ಲಾಟರಿಯಲ್ಲಿ ಹೂಡಿಕೆ ಮಾಡ್ತಾನೆ. ಈ ಭರವಸೆಯೊಂದಿಗೆ ಒಂದು ದಿನ ಅವನ ಭವಿಷ್ಯವು ಬದಲಾಗುತ್ತದೆ. ನಂತರ ಒಂದು ದಿನ ತಮ್ಮ ಸಾಲವನ್ನು ಮರಳಿ ಪಡೆಯಬೇಕಾದ ಸಾಲಗಾರರು ಕೈಜಿಯನ್ನು ಹುಡುಕಿ ಕರೆದುಕೊಂಡು ಹೋಗು ಅವನ ಫ್ರೆಂಡ್ ಎಂದು ಅವನಿಗೆ ಹೇಳ್ತಾನೆ. ಒಮ್ಮೆ ನಿಮ್ಮ ಫ್ರೆಂಡ್ ನಮ್ಮಿಂದ ದೊಡ್ಡ ಸಾಲವನ್ನು ತೆಗೆದುಕೊಂಡರು, ಅವನು ಈಗ ಎಲ್ಲಿಯೂ ಇಲ್ಲ ಮತ್ತು ನೀವು ಅವನ ಗ್ಯಾರಂಟಿ ನೀಡಿದ್ದರಿಂದ ಈಗ ನೀವು ಎಲ್ಲಾ ಸಾಲವನ್ನು ಮರುಪಾವತಿಸುತ್ತೀರಿ. ಇದು ಸುಮಾರು 20 ಲಕ್ಷ ಯೆನ್, ಜಪಾನ್ ಕರೆನ್ಸಿ. ನನ್ನ ಪರಿಸ್ಥಿತಿ ಈಗಾಗಲೇ ತುಂಬಾ ಕೆಟ್ಟದಾಗಿದೆ ಅಂತ ಕೈಜಿ ಅಳ್ತಾಳೆ. ನನ್ನ ಬಳಿ 1 ರೂಪಾಯಿ ಇಲ್ಲ. ಇದನ್ನು ಕೇಳಿದ ಎಂದು ಅವನಿಗೆ ಶಿಪ್ನಲ್ಲಿ ಹೋಗಲು ಹೇಳ್ತಾನೆ. ಅಲ್ಲಿ ಇಂದು ರಾತ್ರಿ ಆಟವನ್ನು ಆಡಲಾಗುತ್ತದೆ. ನಿಮ್ಮ ಅದೃಷ್ಟವು ನಿಮ್ಮೊಂದಿಗಿದ್ದರೆ ಮತ್ತು ನೀವು ಅಲ್ಲಿ ಯಶಸ್ವಿಯಾದರೆ ನಂತರ ನೀವು ಗೆದ್ದ ಹಣದಿಂದ ಸಾಲವನ್ನು ಮರುಪಾವತಿ ಮಾಡಬಹುದು. ಉಳಿದ ಹಣವು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ, ಏಕೆಂದರೆ ಅವನಿಗೆ ಬೇರೆ ದಾರಿ ಇಲ್ಲ. ಅವನು ಸಂಜೆ ಶಿಪ್ಗೆ ಬರ್ತಾನೆ. ಅವನನ್ನು ಹಾಲ್ಕ್ಗೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಕೈಜಿಯಂತಹ ಅನೇಕ ಸಾಲಗಾರರು ಇದ್ದರು. ಅವರಂತೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಬಂದಿದ್ದರು. ಸ್ವಲ್ಪ ಸಮಯದ ನಂತರ ಹೋಸ್ಟ್ ಬಂದು ಎಲ್ಲರನ್ನು ಸ್ವಾಗತಿಸುತ್ತಾರೆ. ನಂತರ ಅವರು ಆಟ ಮತ್ತು ಅದರ ನಿಯಮಗಳ ಬಗ್ಗೆ ಹೇಳ್ತಾರೆ. ಆಟವನ್ನು ಆಡಲು ಅವರಿಗೆ 3 ಸ್ಟಾರ್ಗಳನ್ನು ನೀಡಲಾಗುತ್ತದೆ. 1 ಸ್ಟಾರ್ನ ಬೆಲೆ 1 ಲಕ್ಷ ಯೆನ್ ಆಗಿದೆ. 12 ಕಾರ್ಡುಗಳನ್ನು ಹೊಂದಿದ್ದ ಎಂಎಲ್ಓಪಿಯ ಜೊತೆಗೆ 1 ಕಾರ್ಡ್ ಕಾಗದ, 1 ಬಂಡೆ ಮತ್ತು 3ನೆಯದು ಕತ್ತರಿ, ಅವರ ಗುರುತುಗಳನ್ನು ಮಾಡಲಾಗಿದೆ. ಅವರೊಂದಿಗೆ ಆಟವಾಡಲು ಅವರು ಒಬ್ಬ ವ್ಯಕ್ತಿಯನ್ನು ಆರಿಸಬೇಕಾಗುತ್ತದೆ ಮತ್ತು ಪೆಟ್ಟಿಗೆಯ ಮುಂದೆ ನಿಲ್ಲಬೇಕು ಮತ್ತು ಈ ಪೇಪರ್, ರಾಕ್ ಮತ್ತು ಕತ್ತರಿ ಆಟವನ್ನು ಆಡಬೇಕು. ಸೋತ್ ಆಟಗಾರ ಅವನ ಪಕ್ಕದಲ್ಲಿರುವ ವ್ಯಕ್ತಿಗೆ 1 ಸ್ಟಾರ್ ಅನ್ನು ನೀಡಬೇಕು. ನಂತರ ಪೆಟ್ಟಿಗೆಯಲ್ಲಿ ಕಾರ್ಡ್ ಹಾಕಲು ಹೊಂದಿರುತ್ತದೆ. ಅವರು ಅರ್ಧ ಗಂಟೆಯೊಳಗೆ ತಮ್ಮ 12 ಕಾರ್ಡ್ಗಳಲ್ಲಿ 12 ಅನ್ನು ಬಳಸಬೇಕು. ಆಟ ಮುಗಿದ ನಂತರ ಯಾರಾದರೂ ಅವನಿಗಿಂತ 3 ಅಥವಾ ಹೆಚ್ಚಿನ ಸ್ಟಾರ್ಗಳನ್ನು ಹೊಂದಿದ್ದರೆ ಆಗ ಅವನು ಗೆಲ್ಲುತ್ತಾನೆ ಮತ್ತು ಸೋತವರಿಗೆ ಶಿಕ್ಷೆಯಾಗುತ್ತದೆ. ಮತ್ತು ಇವು ಈ ಆಟದ ನಿಯಮಗಳು. ಇದರೊಂದಿಗೆ ಆಟ ಪ್ರಾರಂಭವಾಗುತ್ತದೆ. ಜನರು ತಮ್ಮ ಸಹ ಆಟಗಾರರನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಈಗ ಅನುಕೂಲಕ್ಕಾಗಿ ಈ ಆಟವನ್ನು ಹೇಗೆ ಆಡಲಾಗುತ್ತದೆ ಎಂಬುದನ್ನು ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಈಗ ಬಂಡೆಯು ಕತ್ತರಿಯನ್ನು ಸೋಲಿಸುತ್ತದೆ ಮತ್ತು ಕತ್ತರಿ ಕಾಗದವನ್ನು ಸೋಲಿಸುತ್ತದೆ ಮತ್ತು ಕಾಗದವು ರಾಕ್ ಅನ್ನು ಸೋಲಿಸುತ್ತದೆ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿಯು ತನ್ನ 3 ಸ್ಟಾರ್ಗಳನ್ನು ಕಳೆದುಕೊಳ್ತಾನೆ. ಆಗ ಗಾರ್ಡ್ ಅವನನ್ನು ಕತ್ತಲ ಕೋಣೆಗೆ ಕರೆದೊಯ್ದರು. ಇದನ್ನು ನೋಡಿದ ನಂತರ ಎಲ್ಲರೂ ಭಯಗೊಂಡರು. ಆದರೆ ಒಬ್ಬ ಬುದ್ಧಿವಂತ ಹುಡುಗ ಕೈಜಿಗೆ ಬರ್ತಾನೆ. ಅವನು ಹೇಳ್ತಾನೆ, ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ, ನನ್ನ ಬಳಿ ಪ್ಲಾನ್ ಇದೆ, ಅದರ ಪ್ರಕಾರ ನಾವಿಬ್ಬರು ಗೆಲ್ಲುತ್ತೇವೆ. ನೋಡಿ, ನಾವು ಈಗಾಗಲೇ 3 ಸ್ಟಾರ್ಗಳನ್ನು ಹೊಂದಿದ್ದೇವೆ. ಈಗ ನಾವು ಪ್ರತಿ ಬಾರಿ 1 ಕಾರ್ಡ್ಗಳನ್ನು ಆಡಿದರೆ ಆಟವು ಸಮಾನವಾಗಿರುತ್ತದೆ. ಈ ರೀತಿಯಾಗಿ ನಾವು ನಮ್ಮ ಕಾರ್ಡ್ಗಳನ್ನು ಸಹ ಯೂಸ್ ಮಾಡುತ್ತೇವೆ ಮತ್ತು ಗೆಲ್ಲುತ್ತಾರೆ. ಕೈಜಿ ಈ ಪ್ಲಾನ್ ಅನ್ನು ಇಷ್ಟಪಡ್ತಾರೆ. ಆದ್ದರಿಂದ ಅವರು ಪೆಟ್ಟಿಗೆಯ ಮುಂದೆ ಆಟವಾಡಲು ಹೋಗ್ತಾರೆ. ಪ್ಲಾನ್ ಪ್ರಕಾರ ಅವರು ತಮ್ಮದೇ ಆದ ಕಾರ್ಡ್ಗಳನ್ನು ಆಡುತ್ತಿದ್ದರು. ಅವರ ಆಟವು ಸಮಾನವಾಗಿತ್ತು ಮತ್ತು ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆ ಹುಡುಗ ವಿನ್ನಿಂಗ್ ಕಾರ್ಡ್ ಇಟ್ಟುಕೊಳ್ತಾನೆ, ಅಂದರೆ ವಿಜೇತ ಕಾರ್ಡ್, ಮತ್ತು ಅವನು ಕೈಜಿಗೆ ಹೇಳ್ತಾನೆ, ಕ್ಷಮಿಸಿ ಗೆಳೆಯರೆ, ತಪ್ಪಾಗಿ ಇಟ್ಟುಕೊಂಡಿದ್ದೇನೆ. ಈಗ ನನಗೆ 1 ಸ್ಟಾರ್ ಅನ್ನು ನೀಡಿ, ನಾನು ಅದನ್ನು ಮುಂದಿನ ಸುತ್ತಿನಲ್ಲಿ ಹಿಂತಿರುಗಿಸುತ್ತೇನೆ. ಆದರೆ ಮುಂದಿನ ಬಾರಿಯೂ ಅವನು ಗೆಲ್ಲುವ ಕಾರ್ಡ್ ಅನ್ನು ಇಟ್ಟುಕೊಂಡು ಆಟವನ್ನು ಗೆಲ್ಲುತ್ತಾನೆ ಮತ್ತು ಅವನು ಅವನಿಂದ 1 ಸ್ಟಾರ್ ಅನ್ನು ತೆಗೆದುಕೊಳ್ತಾನೆ. ವಾಸ್ತವವಾಗಿ ಅವನು ತನ್ನ ಆರಂಭವನ್ನು ಸ್ಟಾರ್ಟ್ ಮಾಡಲು ತೆಗೆದುಕೊಳ್ಳಲು ಕೈಜಿಯನ್ನು ಮರಳು ಮಾಡಿದನು. ಅವರು 5 ಸ್ಟಾರ್ಗಳನ್ನು ಹೊಂದಿದ್ದರು, ಆದರೆ ಕೈಜಿಗೆ 1 ಸ್ಟಾರ್ ಮತ್ತು 1 ಕಾರ್ಡ್ ಇತ್ತು. ಅವನು ಕೋಪಗೊಂಡನು ಮತ್ತು ಅವನು ಹುಡುಗನನ್ನು ಬಲವಾಗಿ ಹೊಡೆದನು. ಇದರಿಂದ ಕೈಜಿಯ ಸ್ವಲ್ಪ ರಕ್ತ ಹೊರಬರುತ್ತದೆ ಮತ್ತು ಕೈಜಿಯ ಕತ್ತರಿ ಕಾರ್ಡ್ ಮೇಲೆ ಬೀಳುತ್ತದೆ. ಇಬ್ಬರು ಒಂದೇ ವಿಷಯವನ್ನು ನೋಡಿದ್ದರು. ಗಾರ್ಡ್ ಬಂದು ಅವರನ್ನು ಬೇರ್ಪಡಿಸುತ್ತಾರೆ. ಇದು ನಿಮ್ಮ ತಪ್ಪು ಅಂತ ಕೈಜಿ ಹೇಳ್ತಾರೆ. ಅಂತಹ ಸ್ಥಳದಲ್ಲಿ ನೀವು ಯಾರನ್ನಾದರೂ ನಂಬಿದ್ದೀರಿ? ನಂತರ ಬುದ್ಧಿವಂತ ಹುಡುಗ ಎಲ್ಲರಿಗೂ ಹೇಳ್ತಾನೆ, ಕೈಜಿಯ ಕೊನೆಯ ಕಾರ್ಡ್ ಕತ್ತರಿ ಅಂತ. ಆದ್ದರಿಂದ ಈಗ ಯಾರಾದರೂ ಅವನನ್ನು ಸೋಲಿಸಬಹುದು. ಅದಕ್ಕೆ ಪ್ರತಿಯಾಗಿ ಕೈಜಿ ಕೂಡ ಎಲ್ಲರಿಗೂ ಹೇಳಿದ, ಅವನ ಕೊನೆಯ ಕಾರ್ಡ್ ರಾಕ್ ಆಗಿರುವುದರಿಂದ ಯಾರಾದರೂ ಅವನನ್ನು ಸೋಲಿಸಬಹುದು, ಯಾಕೆಂದರೆ ಅವರನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಎಲ್ಲರೂ ಪರಸ್ಪರ ಜಗಳವಾಡಲು ಸ್ಟಾರ್ಟ್ ಮಾಡಿದರು. ಬುದ್ಧಿವಂತ ಹುಡುಗ ಎಲ್ಲರಿಗೂ ಪರಿಹಾರವನ್ನು ಹೇಳ್ತಾನೆ, ಇದನ್ನು ಮಾಡೋಣ, ನಾವು ಎಲ್ಲಾ ಕಾರ್ಡ್ಗಳನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತೇವೆ. ಕಾರ್ಡ್ಗಳನ್ನು ಸಂಗ್ರಹಿಸಿದಾಗ ಅವರು ಹೊಂದಿರುವ ಎಲ್ಲಾ ಕಾರ್ಡ್ಗಳನ್ನು ಹಿಂತಿರುಗಿಸಲಾಗುತ್ತದೆ. ಈ ರೀತಿಯಾಗಿ ಯಾರೂ ಮೋಸದಿಂದ ಗೆಲ್ಲುವುದಿಲ್ಲ. ಇದಕ್ಕೆ ಎಲ್ಲರೂ ಒಪ್ಪಿದರು ಮತ್ತು ಅವರು ತಮ್ಮ ಕಾರ್ಡ್ಗಳನ್ನು ಬುದ್ಧಿವಂತ ಹುಡುಗನಿಗೆ ನೀಡಲು ಸ್ಟಾರ್ಟ್ ಮಾಡ್ತಾರೆ. ಕೈಜಿ ಗಾಯಗೊಂಡ ವ್ಯಕ್ತಿಯ ಬಳಿಗೆ ಹೋಗ್ತಾನೆ. ಅವನು ಹೇಳ್ತಾನೆ, ನೀವು ನನ್ನೊಂದಿಗೆ ಸೇರಿಕೊಂಡರೆ ಆಗ ನಾನು ನಮ್ಮಿಬ್ಬರನ್ನು ಗೆಲ್ಲಿಸಬಲ್ಲೆ. ಅದಕ್ಕೆ ಆ ವ್ಯಕ್ತಿ ಒಪ್ಪಿದ. ಇಬ್ಬರು ತಮ್ಮ ಕಾರ್ಡ್ಗಳನ್ನು ಆ ವ್ಯಕ್ತಿಗೆ ನೀಡಿದರು. ಬೆರೆಸಿದ
ನಂತರವೂ ಬುದ್ಧಿವಂತ ಮನುಷ್ಯ. ಕೈಜಿಗೆ ಅದೇ ರಕ್ತದ ಕಲೆಯ ಕತ್ತರಿ ಕಾರ್ಡ್ ನೀಡುತ್ತದೆ ಮತ್ತು ಅವನು ತನ್ನ ಕಾರ್ಡ್ ಅನ್ನು ತಿರುಗಿಸಿದನು. ಅವನು ಅದನ್ನು ಅಲ್ಲಿ ಇಡಲಿಲ್ಲ ಮತ್ತು ಅದನ್ನು ತನ್ನೊಂದಿಗೆ ಇಟ್ಟುಕೊಂಡನು. ಆಗ ಬುದ್ಧಿವಂತ ಮತ್ತೆ ಕೈಜಿಗೆ ಆಟ ಆಡಲು ಹೋಗ್ತಾನೆ. ಕೈಜಿ ಒಪ್ಪುತ್ತಾರೆ, ಆದರೆ ಅವನಿಗೆ ಒಂದು ಷರತ್ತು ಇದೆ. ನೀವು ಆಟದಲ್ಲಿ ನಿಮ್ಮ ಎಲ್ಲಾ 3 ಸ್ಟಾರ್ಗಳನ್ನು ಹಾಕಬೇಕು. ನಾನು ನನ್ನ 3 ಕಾರ್ಡ್ಗಳನ್ನು ಸಹ ಹಾಕುತ್ತೇನೆ. ಗಣಿ ಮತ್ತು ಈ ಗಾಯಗೊಂಡ ವ್ಯಕ್ತಿಯ ಕಾರ್ಡ್ ಅನ್ನು ಕಂಬೈನ್ ಮಾಡುದು. ಇದಕ್ಕಾಗಿ ಬುದ್ಧಿವಂತ ಮನುಷ್ಯ ಹೌದು ಅಂತ ಹೇಳ್ತಾನೆ. ಯಾಕೆಂದರೆ ಕೈಜಿಯ ಬಳಿ ರಕ್ತದ ಕಲೆ ಇರುವ ಕತ್ತರಿ ಕಾರ್ಡ್ ಇರುವುದು ಅವನಿಗೆ ತಿಳಿದಿತ್ತು. ಹಾಗಾಗಿ ಅವನನ್ನು ಸೋಲಿಸುತ್ತೇನೆ. ಕೈಜಿ ತನ್ನ ಕಾರ್ಡ್ ಹಾಕಿದ ನಂತರ ಕೈಜಿಯನ್ನು ಗೇಲಿ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಆದರೆ ಕೈಜಿ ತನ್ನ ಬ್ರೈನ್ ಅನ್ನು ಯೂಸ್ ಮಾಡ್ತಾನೆ ಮತ್ತು ವಿಜೇತ ಕಾರ್ಡ್ ಅನ್ನು ಇಡ್ತಾನೆ ಮತ್ತು ಈ ಆಟವನ್ನು ಗೆಲ್ಲುತ್ತಾನೆ. ಇದು ಹೇಗೆ ಸಂಭವಿಸಿತು ಅಂತ ಬುದ್ಧಿವಂತ ವ್ಯಕ್ತಿ ನಂಬಲಿಲ್ಲ. ಆಗ ಕೈಜಿ ನನಗೆ ತಿಳಿದಿತ್ತು ಅಂತ ಹೇಳ್ತಾರೆ. ನೀವು ನನ್ನ ರಕ್ತದ ಕಲೆಯ ಕತ್ತರಿ ಕಾರ್ಡ್ ಅನ್ನು ನನಗೆ ಹಿಂದಿರುಗಿಸುವಿರಿ ಅಂತ. ಹಾಗಾಗಿ ನಾನು ಈ ಗಾಯಗೊಂಡ ವ್ಯಕ್ತಿಯೊಂದಿಗೆ ನನ್ನ ಕಾರ್ಡ್ ಅನ್ನು ವಿನಿಮಯ ಮಾಡಿಕೊಂಡಿದ್ದೇನೆ. ಕೈಜಿ ನಂತರ ಅವನಿಂದ ಸ್ಟಾರ್ಗಳನ್ನು ಪಡೆಯುತ್ತಾನೆ. ಗಾರ್ಡ್ ಬಂದು ಬುದ್ಧಿವಂತ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾರೆ ಅವರೊಂದಿಗೆ ಕತ್ತಲ ಕೋಣೆಗೆ. ಅದರ ನಂತರ ಕೈಜಿ ಮತ್ತು ಗಾಯಗೊಂಡ ವ್ಯಕ್ತಿ ತಮ್ಮ ಕಾರ್ಡ್ಗಳನ್ನು ಪೆಟ್ಟಿಗೆಯಲ್ಲಿ ಇರಿಸುತ್ತಿರಿ. ಸಮಯವು ತಕ್ಷಣವೇ ಮುಗಿದಿದೆ. ಗೆದ್ದ ನಂತರ ಇಬ್ಬರು ತುಂಬಾ ಖುಷಿ ಪಟ್ಟರು ಅಂತ ಯೋಚಿಸುತ್ತಿದ್ದರಿಂದ ಕೈಜಿ ತುಂಬಾ ಈಗ ಎಲ್ಲವೂ ಚೆನ್ನಾಗಿರುತ್ತದೆ, ನಾನು ಶ್ರೀಮಂತನಾಗುತ್ತೇನೆ. ಆದರೆ ನಂತರ ಗಾಯಗೊಂಡ ವ್ಯಕ್ತಿ ತನ್ನ ಜೇಬಿನಿಂದ ಕಾರ್ಡ್ ಪಡೆದರು, ಅಂದರೆ ಅವರು ಈ ಪಂದ್ಯದಲ್ಲಿ ಸೋತರು. ಗಾರ್ಡ್ ಅವನನ್ನು ಕರೆದೊಯ್ಯಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೈಜಿ ದಯೆ ತೋರಿ ನಾನು ನಿನ್ನ ಜೊತೆ ಹೋಗುತ್ತೇನೆ ಅಂತ ಹೇಳ್ತಾನೆ. ಮತ್ತು ನಾವು ಗೆಲ್ಲುವಲ್ಲಿ ಜೊತೆಯಾಗಿದ್ದರೆ ಆಗ ನಾವು ಸೋತಲು ಜೊತೆಯಾಗುತ್ತೇವೆ. ಹಾಗಾಗಿ ಈಗ ಇಬ್ಬರನ್ನು ಕರೆದುಕೊಂಡು ಹೋಗಲಾಗಿದೆ. ಇಂಜೆಕ್ಷನ್ ಮೂಲಕ ಸ್ಥಳಕ್ಕೆ ಬಂದ ನಂತರ ಅವರ ತೋಳುಗಳಲ್ಲಿ ಚಿಪ್ ಹಾಕಲಾಗುತ್ತದೆ ಮತ್ತು ಅದರ ಮೇಲೆ ಕಂಪನಿಯ ಟ್ಯಾಗ್ ಕೂಡ ಇದೆ. ಕೈಜಿ ಸೇರಿದಂತೆ ಎಲ್ಲಾ ಸೋತವರನ್ನು ಅಂಡರ್ ಗ್ರೌಂಡ್ ಮೈನ್ಗೆ ಕರೆದೊಯ್ಯಲಾಗುತ್ತದೆ ಕೂಲಿ ಕೆಲಸ ಮಾಡಲು. ವಾಸ್ತವವಾಗಿ ಇದು ಆಟದ ಹೊಸ್ಟ್ನ ಉದ್ದೇಶವಾಗಿತ್ತು. ಅವನಿಗೆ ಸ್ವಲ್ಪ ಕಾರ್ಮಿಕರು ಮತ್ತು ಗುಲಾಮರು ಉಚಿತವಾಗಿ ಬೇಕು. ಸುಮಾರು 15 ವರ್ಷಗಳ ಕಾಲ ಯಾರು ಇಲ್ಲಿ ಕೆಲಸ ಮಾಡ್ತಾರೆ? ಚಿಪ್ ಹಾಕುವ ಉದ್ದೇಶ, ಅವರು ಇಲ್ಲಿಂದ ಓಡಿ ಹೋಗಲು ಸಾಧ್ಯವಿಲ್ಲ ಅಂತ. ಅವರಿಗೆ ಸಂಬಳವನ್ನು ನೀಡಲಾಗುವುದು ಯಾವುದಕ್ಕೂ ಸಮನಾಗಿರಲಿಲ್ಲ. ದಿನಕ್ಕೆ 150 ರೂಪಾಯಿ ಮಾತ್ರ. ಸಂಬಳದ ದಿನ ಮ್ಯಾನೇಜರ್ ಕ್ಯಾಂಟೀನ್ ಓಪನ್ ಮಾಡ್ತಾರೆ ಮತ್ತು ಎಲ್ಲಾ ಕಾರ್ಮಿಕರು ತಮ್ಮ ಇಡೀ ತಿಂಗಳ ಆದಾಯವನ್ನು ಖರ್ಚು ಮಾಡ್ತಾರೆ ಕೇವಲ ಮದ್ಯ ಸೇವಿಸಿದ ಮೇಲೆ. ಕೈಜಿಗೂ ತನ್ನನ್ನು ತಡೆಯಲಾರದು. ಮದ್ಯದ ಬಾಟಲಿಯೊಂದಿಗೆ ಅವನು ಚಿಪ್ಸ್ ಅನ್ನು ಸಹ ತೆಗೆದುಕೊಳ್ತಾನೆ ಮತ್ತು ಅವನ ಸಂಪೂರ್ಣ ಸಂಬಳವನ್ನು ಸೇವಿಸಲಾಗುತ್ತದೆ. ಈಗ ಇಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ನಂತರ ಅವರು ಚಿಕಿತ್ಸೆಗಾಗಿ ಪಾವತಿಸಬೇಕಾಯಿತು ಮತ್ತು ಪರಿಸರವು ತುಂಬಾ ಕೆಟ್ಟದಾಗಿತ್ತು. ಜನರು 4-5 ವರ್ಷಗಳ ಕಾಲ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಮತ್ತು ಸಾಯುತ್ತಾರೆ. ಹಾಗಾಗಿ ಈ ಎಲ್ಲಾ ಸಂದರ್ಭಗಳನ್ನು ನೋಡಿದ ನಂತರ ಕೈಜಿ ಅದನ್ನು ಊಹಿಸುತ್ತಾರೆ. ನಾನು ಎಷ್ಟು ಹಣವನ್ನು ಸಂಗ್ರಹಿಸುತ್ತೇನೆ ಎಂಬುದು ಮುಖ್ಯವಲ್ಲ, ಸಾಲವನ್ನು ತೀರಿಸಲು ಮತ್ತು ಇಲ್ಲಿಂದ ಜೀವಂತವಾಗಿ ಹೊರಬರಲು ಇಲ್ಲಿಂದ ಹೋಗಲು ಆಗುವುದಿಲ್ಲ. ಇಲ್ಲಿಂದ ಹೊರಬರಲು ಇನ್ನೊಂದು ಮಾರ್ಗವಿದೆ ಅಂತ ಡಾಕ್ಟರ್ ಹೇಳ್ತಾರೆ. ನೀವು ಮತ್ತೆ ಆಟವನ್ನು ಆಡಬೇಕಾಗುತ್ತದೆ. ಇದನ್ನು ಕೇಳುತ್ತಾ ಕೆಲವು ಆಟಗಾರರು ಆಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಆದ್ದರಿಂದ ಅವರನ್ನು ಕಣ್ಣುಮುಚ್ಚಿ ಟ್ರಕ್ನಲ್ಲಿ ಹಾಕಲಾಗುತ್ತದೆ. ಅವರನ್ನು ಅಲ್ಲಿಂದ ಹೊರಗೆ ತರಲಾಗಿದೆ. ಅವರ ಕಣ್ಣುಗಳಿಂದ ಪಟ್ಟಿ ತೆಗೆದಾಗ ಅವರು ಬಹಳ ಎತ್ತರದ ಕಟ್ಟಡದ ರೂಪೆ ಮೇಲೆ ನಿಂತಿದ್ದರು. ಹೊಸ್ಟ್ ಇಲ್ಲಿಗೆ ಬಂದು ಎಲ್ಲರಿಗೂ ಹೇಳ್ತಾರೆ 10 ಮಿಲಿಯನ್ ಯೆನ್ ವೋಚರ್ ನೀಡುವ ಮೂಲಕ ಆಟದ ಬಗ್ಗೆ. ಅವರು ಬಹಳ ತೆಳುವಾದ ಕಬ್ಬಿಣದ ಸೇತುವೆಯಿಂದ ನಡೆಯಬೇಕು ಮತ್ತು ಈ ಕಟ್ಟಡದಿಂದ ಎರಡನೇ ಕಟ್ಟಡಕ್ಕೆ ಹೋಗಿ ಯಾರು ಗೆದ್ದರೂ ಹಣ ಕೊಟ್ಟು ಬಿಡುಗಡೆ ಮಾಡಲಾಗುವುದು. ಆದರೆ ಅವರು ಈ ಕಬ್ಬಿಣದ ಸೇತುವೆಯನ್ನು ಮುಟ್ಟಲು ಸಾಧ್ಯವಿಲ್ಲ, ಏಕೆಂದರೆ ಅದರಲ್ಲಿ 1000 ವೋಲ್ಟ್ ಕರೆಂಟ್ ಓಡುತ್ತಿರುತ್ತದೆ. ಕರೆಂಟ್ ಹಾಕುವ ಉದ್ದೇಶ ಹೀಗಿದೆ, ತೆವಳುತ್ತಾ ಆ ಕಡೆ ಹೋಗುವುದಿಲ್ಲ. ಇದನ್ನು ಹೇಳಿದ ನಂತರ ಹೊಸ್ಟ್ ಎರಡನೇ ಕಟ್ಟಡಕ್ಕೆ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಶ್ರೀಮಂತರು ಬಂದಿದ್ದರು, ಯಾರು ಆಹಾರ ಸೇವಿಸುತ್ತಿದ್ದರು ಮತ್ತು ಈ ಆಟವನ್ನು ಆನಂದಿಸಲು ಬಂದರು. ಸಾಲಗಾರರ ಬಾಸ್ ಎಂದು ಕೂಡ ಇಲ್ಲಿಗೆ ಬಂದಿದ್ದರು. ಇಲ್ಲಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುವವರು ಮತ್ತು ಜನರನ್ನು ಬಲೆಗೆ ಬೀಳಿಸಲು ಮತ್ತು ಈ ರೀತಿಯಲ್ಲಿ ಹೊಸ್ಟ್ಗೆ ತರಲು ಬಳಸಲಾಗುತ್ತದೆ. ಆಗ ಎಲ್ಲಾ ಜನರು ಭಯಭೀತರಾದರು. ಆದರೆ ಕೈಜಿ ಎಲ್ಲರಿಗೂ ಧೈರ್ಯವನ್ನು ನೀಡ್ತಾನೆ ಮತ್ತು ಅವರು ತುಂಬಾ ಧೈರ್ಯದಿಂದ ಆ ಸೇತುವೆಯ ಮೇಲೆ ನಡೆಯಲು ಸ್ಟಾರ್ಟ್ ಮಾಡಿದರು. ಆದರೆ ನಂತರ ಅಲ್ಲಿ ಮಿಂಚು ಮತ್ತು ಮೋಡಗಳು ಗುಡುಗಲು ಸ್ಟಾರ್ಟ್ ಮಾಡಿದವು, ಅಂದರೆ ಇಲ್ಲಿ ಬೇಗ ಮಳೆ ಶುರುವಾಗಲಿದೆ. ಮನುಷ್ಯನು ಅದರ ಬಗ್ಗೆ ಯೋಚಿಸಲು ಹೆದರುತ್ತಾನೆ. ಅವನು ದುಃಖಿತನಾಗಿದ್ದಾನೆ, ಆದ್ದರಿಂದ ಅವನು 1000 ಅಡಿ ಕೆಳಗೆ ಬೀಳ್ತಾನೆ. ಇದರಿಂದಾಗಿ ಅವನು ಕೆಟ್ಟ ರೀತಿಯಲ್ಲಿ ಸಾಯುತ್ತಾನೆ. ಇದನ್ನು ಕಂಡು ಉಳಿದವರು ಭಯಗೊಂಡರು ಮತ್ತು ಈಗ ಕೆಳಗೆ ಬೀಳುವ ಅನುಕ್ರಮವು ಒಂದೊಂದಾಗಿ ಪ್ರಾರಂಭವಾಗುತ್ತದೆ. ಒಬ್ಬ ವ್ಯಕ್ತಿಯು ಭಯದಿಂದ ಈ ಸೇತುವೆಯನ್ನು ಹಿಡಿದಿದ್ದಾನೆ. ಅವನು ಅಂತಹ ಸ್ಟ್ರಾಂಗ್ ಪ್ರವಾಹವನ್ನು ಅನುಭವಿಸುತ್ತಾನೆ. ಅವನು ನಡುಗಲು ಸ್ಟಾರ್ಟ್ ಮಾಡ್ತಾನೆ. ಅವನು ಸಾಯುತ್ತಾನೆ, ಅವನು ಬೀಳ್ತಾನೆ. ಒಬ್ಬ ವ್ಯಕ್ತಿಯು ತಾನು ಬದುಕಲು ಹೋಗುವುದಿಲ್ಲ ಅಂತ ಕಂಡುಕೊಂಡನು. ಒಬ್ಬ ಮನುಷ್ಯನ ಜೊತೆ ಅವನು ಬೀಳ್ತಾನೆ. ಈಗ ಈ ಜನರು ಈ ರೀತಿ ಬೀಳುವುದನ್ನು ನೋಡಿ ಶ್ರೀಮಂತರು ಬಹಳಷ್ಟು ಮೋಜು ಮಾಡುತ್ತಿದ್ದರು. ಅವರು ತುಂಬಾ ನಗುತ್ತಿದ್ದರು. ಆ ಸೇತುವೆಯ ಮೇಲೆ ಕೇವಲ 3 ಜನರು ಉಳಿದಿದ್ದರು, ಕೈಜಿ, ಗಾಯಗೊಂಡ ವ್ಯಕ್ತಿ ಮತ್ತು 3ನೇ ವ್ಯಕ್ತಿ. ಮಳೆ ಶುರುವಾಯಿತು ಅಂತ ಗಾಯಗೊಂಡ ವ್ಯಕ್ತಿ ಕೈಜಿಗೆ ಹೇಳ್ತಾನೆ. ಈ ಸೇತುವೆಯನ್ನು ದಾಟಲು ನನಗೆ ಸಾಧ್ಯವೇ ಇಲ್ಲ,
ಅದು ಅಲ್ಲದೆ ನನ್ನ ಪಾದಗಳು ದಣಿದಿವೆ. ಚೀಟಿ ಕೊಟ್ಟು ಹೇಳ್ತಾನೆ, ಅದನ್ನು ತೆಗೆದುಕೊಂಡು ಗೆದ್ದ ಹಣವನ್ನು ನನ್ನ ಮಗಳಿಗೆ ಕೊಡು. ಕೈಜಿ ಭರವಸೆ ನೀಡಿ ಚೀಟಿಯನ್ನು ತೆಗೆದುಕೊಳ್ತಾನೆ. ಗಾಯಗೊಂಡ ವ್ಯಕ್ತಿ ತನ್ನನ್ನು ತಾನೇ ನಿಭಾಯಿಸಲು ಸಾಧ್ಯವಾಗಲಿಲ್ಲ, ಅವನು ಬಿದ್ದು ಸಾಯುತ್ತಾನೆ. ಈಗ ಕೈಜಿ ಮತ್ತು ಇನ್ನೊಬ್ಬರು ಪರಸ್ಪರ ಪ್ರೋತ್ಸಾಹಿಸುತ್ತಾ ಮುಂದೆ ಸಾಗುತ್ತಿದ್ದರು. ಕ್ರಮೇಣ ಅವರು ನಡೆದು ಇನ್ನೊಂದು ಬದಿಯನ್ನು ತಲುಪುತ್ತಾರೆ. ಅವರು ಸಂತೋಷದಿಂದ ಅಳುತ್ತಿದ್ದರು. ಇನ್ನೊಬ್ಬ ವ್ಯಕ್ತಿ ಒಳಗೆ ಹೋಗಲು ಬಾಗಿಲು ತೆರೆಯಲು ಸ್ಟಾರ್ಟ್ ಮಾಡಿದನು, ಆದರೆ ಇದ್ದಕ್ಕಿದ್ದಂತೆ ಗಾಳಿಯ ಒತ್ತಡವು ಒಳಗಿನಿಂದ ಬಂದಿತು. ಇದರಿಂದಾಗಿ ಬಾಗಿಲು ಸ್ಟ್ರಾಂಗ್ ಎಳೆತದಿಂದ ತೆರೆಯಿತು. ಕೈಜಿ ಜಾಗರೂಕರಾಗಿದ್ದರು, ಆದರೆ ಆ ವ್ಯಕ್ತಿ ಕೆಳಗೆ ಬಿದ್ದು ಸಾಯುತ್ತಾನೆ. ಮತ್ತು ಈಗ ಕೈಜಿ ತೆವಳುತ್ತಾ ಒಳಗೆ ಬರುತ್ತಾನೆ. ಅವರ ಗೆಲುವಿಗೆ ಎಲ್ಲರೂ ಚಪ್ಪಾಳೆ ತಟ್ಟಲಾರಂಭಿಸಿದರು. ನಂತರ ಪ್ರೆಸಿಡೆಂಟ್ ಇಲ್ಲಿಗೆ ಬರುತ್ತಾರೆ. ಅವರು ಆತಿಥೇಯರನ್ನು ಹೊಗಳಲು ಸ್ಟಾರ್ಟ್ ಮಾಡ್ತಾರೆ, ಯಾಕೆಂದರೆ ಇವತ್ತಿನ ಶೋನಲ್ಲಿ ಅವರು ಹಾಗೂ ಶ್ರೀಮಂತರು ಕೂಡ ಸಖತ್ ಎಂಜಾಯ್ ಮಾಡಿದ್ದಾರೆ. ಇದನ್ನು ತೆಗೆದುಕೊಳ್ಳಿ ಅಂತ ಕೈಜಿ ಅವರಿಗೆ ಹೇಳ್ತಾನೆ. ಎರಡು ವೋಚರ್ಗಳಿಗೆ ನನಗೆ 20 ಮಿಲಿಯನ್ ನೀಡಿ. ಆದರೆ ಹೊಸ್ಟ್ ಹೇಳಿದರು, ಸತ್ತವನ ಚೀಟಿಗೆ ಪ್ರತಿಯಾಗಿ ಯಾವುದೇ ಹಣವನ್ನು ನೀಡಲಾಗುವುದಿಲ್ಲ, ನಿಮ್ಮ 10 ಮಿಲಿಯನ್ ಬಗ್ಗೆ ಮಾತನಾಡ್ತಾ. ಅವರು ಸಾಲಕ್ಕೆ ಮರುಪಾವತಿ ಮಾಡಿದ್ದಾರೆ. ಇದಲ್ಲದೆ ಒಟ್ಟು 70,000 ಉಳಿದಿದೆ, ನೀವು ಬಯಸಿದರೆ ನೀವು ತೆಗೆದುಕೊಳ್ಳಬಹುದು. ವಾಸ್ತವವಾಗಿ ಈ ಜನರು ಕೈಜಿಯನ್ನು ವಂಚಿಸುತ್ತಿದ್ದರು. ಅವನಿಗೂ ತುಂಬಾ ಕೋಪ ಬಂತು. ಗಾಯಗೊಂಡ ವ್ಯಕ್ತಿಯ ಮಗಳಿಗೆ ಯಾವುದೇ ಹಣ ಇಲ್ಲ, ಏಕೆಂದರೆ ಈಗ ಅವನು ಕೊಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈಗ ಪ್ರೆಸಿಡೆಂಟ್ ಕೈಜಿಗೆ ಹಣ ಗಳಿಸಲು ಮತ್ತೊಂದು ಅವಕಾಶವನ್ನು ನೀಡುತ್ತಾರೆ. ಈಗ ನೀವು ಆತಿಥೇಯರೊಂದಿಗೆ ಆಟವಾಡಬೇಕು ಅಂತ ಅವರು ಹೇಳ್ತಾರೆ. ಇಬ್ಬರಿಗೂ 5 ಕಾರ್ಡ್ ನೀಡಲಾಗುವುದು. ಒಂದು ಸೆಟ್ನಲ್ಲಿ ಒಬ್ಬ ರಾಜ ಮತ್ತು ಅವನ 4 ಪ್ರಜೆಗಳು ಇರುತ್ತಾರೆ, ಇನ್ನೊಂದರಲ್ಲಿ ಒಬ್ಬ ಗುಲಾಮ ಮತ್ತು ಅವನ 4 ಪ್ರಜೆಗಳು ಇರುತ್ತಾರೆ. ಗುಲಾಮನನ್ನು ಹೊಂದಿರುವವರು ಮೊದಲು ಹೋಗ್ತಾರೆ. ಇಬ್ಬರು ನಾಗರಿಕರು ಹೋದರೆ ಆಟವು ಸಮಾನವಾಗಿರುತ್ತದೆ. ಈ ಆಟದಲ್ಲಿ ನಾಗರಿಕ ಕಾರ್ಡ್ ಗುಲಾಮನನ್ನು ಸೋಲಿಸಬಹುದು, ರಾಜನು ಪ್ರಜೆಯನ್ನು ಸೋಲಿಸಬಹುದು ಮತ್ತು ಗುಲಾಮನು ರಾಜನನ್ನು ಸೋಲಿಸಬಹುದು. ಮತ್ತು ಈಗ ಕೈಜಿ ರಾಜನ ಸೆಟ್ ಅನ್ನು ತೆಗೆದುಕೊಳ್ಳಬೇಕೆ ಅಂತ ಆಯ್ಕೆ ಮಾಡಬೇಕಾಗಿತ್ತು, ಅಥವಾ ಗುಲಾಮರ ಸೆಟ್. ಈಗ ಕೈಜಿ ಸ್ಲೇವ್ ಸೆಟ್ ಅನ್ನು ತೆಗೆದುಕೊಳ್ಳುವ ಮೂಲಕ ಈ ಆಟವನ್ನು ಗೆದ್ದರೆ ನಂತರ ಅವನು ಇಟ್ಟ ಎಲ್ಲಾ ಹಣವನ್ನು ಅದರ 10 ಬಾರಿ ಅವನಿಗೆ ನೀಡಲಾಗುವುದು. ಆದ್ದರಿಂದ ಈಗ ತುಂಬಾ ಹಣದ ದುರಾಸೆಯಲ್ಲಿ ಅವನು ಗುಲಾಮರನ್ನು ತೆಗೆದುಕೊಂಡು ತನ್ನ ಅರ್ಧದಷ್ಟು ಹಣವನ್ನು ಹೂಡಿಕೆ ಮಾಡ್ತಾನೆ. ಆದರೆ ಗುಲಾಮನನ್ನು ತೆಗೆದುಕೊಳ್ಳುವ ಮೂಲಕ ಅವನು ಅದನ್ನು ಮರೆತನು. ಅವನು ಗೆಲ್ಲುವ ಸಾಧ್ಯತೆ ಕಡಿಮೆ, ಏಕೆಂದರೆ ಅವನು ಒಬ್ಬ ಗುಲಾಮನೊಂದಿಗೆ ರಾಜನನ್ನು ಸೋಲಿಸಬಹುದು, ಆದರೆ ಆತಿಥೇಯನ 4 ನಾಗರಿಕರು ಅವನ ಗುಲಾಮನನ್ನು ಸೋಲಿಸಬಹುದು. ಈಗ ಅವರ ಮೊದಲ 2 ನಡೆಗಳು ನಾಗರಿಕರಿಗೆ ಸಮಾನವಾಗಿವೆ. ಆದರೆ ಈಗ ಕೈಜಿ ಗುಲಾಮನಾಗಿ ನಟಿಸಿದ ತಕ್ಷಣ ಅವನು ಗುಲಾಮನನ್ನು ಇಟ್ಟುಕೊಂಡಿದ್ದಾನೆ ಅಂತ ಹೊಸ್ಟ್ ಕಂಡುಕೊಂಡರು. ಆದ್ದರಿಂದ ಅವನು ಪ್ರಜೆಯನ್ನು ತನ್ನ ಮುಂದೆ ತಂದು ಸೋಲಿಸುತ್ತಾನೆ. ಇದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅವನಿಗೆ ಏನೂ ಅರ್ಥವಾಗಲಿಲ್ಲ, ನನ್ನ ನಡೆಯ ಬಗ್ಗೆ ಹೊಸ್ಟ್ ಹೇಗೆ ಕಂಡುಕೊಂಡರು. ಆಗ ಹೊಸ್ಟ್ ಜನರ ಮುಖ ನೋಡಿ ಹೇಳುತ್ತೇನೆ ಅಂತ ಹೇಳ್ತಾರೆ. ಅವನು ಯಾವ ಕಾರ್ಡ್ ಆಡಲು ಹೋಗ್ತಾನೆ? ಪ್ರೆಸಿಡೆಂಟ್ ಗಾಜಿನಿಂದ ಹೊಡೆದರು ಮತ್ತು ನಾನು ಈ ಆಟವನ್ನು ಆನಂದಿಸುತ್ತಿಲ್ಲ ಅಂತ ಹೇಳ್ತಾರೆ. ಈಗ ಆಟವನ್ನು ತುಂಬಾ ಮೋಜು ಮಾಡಲು ಅವನು ಎಂಡೋಗೆ ಕರೆ ಮಾಡಿ ಕೈಜಿಗೆ 4 ಮಿಲಿಯನ್ ಸಾಲವನ್ನು ನೀಡ್ತಾನೆ. ಅವನು ಹೂಡಿಕೆ ಅದನ್ನು ಮಾಡಬಹುದೆಂದು, ಅವನು ಗೆದ್ದರೆ ಅವನು 40 ಮಿಲಿಯನ್ ಪಡೆಯುತ್ತಾನೆ, ಆದರೆ ಸೋತರೆ ಮತ್ತೆ ಮೈನಿಂಗ್ಗೆ ಹೋಗಿ ದುಡಿಯಬೇಕಾಗುತ್ತದೆ. ಅದೇನೇ ಇರಲಿ, 2ನೇ ಸುತ್ತು ಶುರುವಾಗಿದೆ. ಹೊಸ್ಟ್ ನನ್ನತ್ತು ನೋಡುತ್ತಿಲ್ಲ ಅಂತ ಕೈಜಿ ನೋಡ್ತಾನೆ. ಆದ್ದರಿಂದ ಅವನು ಗುಲಾಮನಾಗುವ ರಿಸ್ಕ್ ಅನ್ನು ತೆಗೆದುಕೊಳ್ತಾನೆ. ಆದರೆ ಹೊಸ್ಟ್ ಅವರು ಮತ್ತೆ ಗುಲಾಮನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕಂಡುಕೊಂಡರು. ಮತ್ತೊಮ್ಮೆ ಅವನು ನಾಗರಿಕ ಕಾರ್ಡ್ ಅನ್ನು ತನ್ನ ಮುಂದೆ ಇಡ್ತಾನೆ ಮತ್ತು 2ನೇ ಸುತ್ತಿನಲ್ಲಿ ಗೆಲ್ಲುತ್ತಾನೆ. ಕೈಜಿ ಸೋತಿದ್ದರಿಂದ ಗಾರ್ಡ್ ಅವನನ್ನು ಹಿಡಿಯಲು ಮತ್ತು ಕೆಲಸ ಮಾಡಲು ಪ್ರಯತ್ನಿಸುತ್ತಾರೆ. ಒಂದು ಸ್ಥಳದಲ್ಲಿ ಅವನು ನಿಲ್ಲಿಸಿ ತನ್ನ ಮನಸ್ಸಿನ ಮೇಲೆ ಒತ್ತಡ ಹೇರುತ್ತಾನೆ. ಹೊಸ್ಟ್ ಎಲ್ಲಿಂದ ಮೋಸ ಮಾಡುತ್ತಿದ್ದಾರೆ? ಕೈಜಿ ತನ್ನ ಕಾರ್ಡ್ಗಳನ್ನು ನೋಡಿದಾಗಲೆಲ್ಲ ಆತಿಥೇಯನ ಕಣ್ಣುಗಳು ಅವನ ಗಡಿಯಾರದ ಮೇಲಿದ್ದವು, ಯಾಕೆಂದರೆ ಕೈಜಿಯ ಕೈಯಲ್ಲಿದ್ದ ಚಿಪ್ ಅವನ್ ವಾಚ್ಗೆ ಅಂಟಿಕೊಂಡಿತ್ತು. ವಾಚ್ ಮೂಲಕ ಅವರು ಕೈಜಿಯ ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ನೋಡುತ್ತಿದ್ದರು. ಅದರೊಂದಿಗೆ ಅವನು ಊಹಿಸಬಹುದು ಕೈಜಿ ರಿಸ್ಕ್ ತೆಗೆದುಕೊಳ್ಳುತ್ತಾರೋ ಇಲ್ಲವೋ. ಅವನಿಗೆ ಒಂದು ಉಪಾಯ ಬರುತ್ತದೆ. ಅವನು ಎಂಡೋಗೆ ಇನ್ನೊಂದು 50 ಮಿಲಿಯನ್ ಸಾಲವನ್ನು ನೀಡುವಂತೆ ಹೇಳ್ತಾನೆ. ನಾನು ಇನ್ನೊಮ್ಮೆ ಆಡಬಯಸುತ್ತೇನೆ ಮತ್ತು ನಾನು ಈ ಬಾರಿ ಗೆಲ್ಲುತ್ತೇನೆ ಅಂತ ನಾನು ಭಾವಿಸುತ್ತೇನೆ. ಅವಳು ಒಪ್ಪುತ್ತಾಳೆ. ಆದ್ದರಿಂದ ಅವನು 50 ಮಿಲಿಯನ್ಗೆ ಆಡಲು ಆ ಕೊಣೆಗೆ ಹಿಂತಿರುಗುತ್ತಾನೆ. ಸುತ್ತನ್ನು ಸ್ಟಾರ್ಟ್ ಮಾಡುವ ಮೊದಲು ಅವನು ತನ್ನ ತಲೆಯನ್ನು ಗಾಜಿನ ಮೇಲೆ ಹೊಡೆದನು. ಅವನ ರಕ್ತ ಹೊರಬರಲು ಸ್ಟಾರ್ಟ್ ಮಾಡಿತು. ಇದು ಅವನನ್ನು ತುಂಬಾ ನೋಯಿಸಲು ಸ್ಟಾರ್ಟ್ ಮಾಡಿತು. ಅವನ ಹೃದಯ ಬಡಿತವು ತುಂಬಾ ವೇಗವಾಗಿತ್ತು. ಇದರೊಂದಿಗೆ ಹೋಸ್ಟ್ ಮಾಡುವುದಿಲ್ಲ, ಅವನ ಗಡಿಯಾರವನ್ನು ನೋಡುವ ಮೂಲಕ ಏನೋ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಮೇಜಿನ ಮೇಲೆ ಕೈಜಿಯ 2 ಕಾರ್ಡ್ಗಳಿದ್ದವು, ಒಬ್ಬ ಗುಲಾಮ ಒಬ್ಬ ನಾಗರಿಕ. ಅವನು ಸದ್ದಿಲ್ಲದೆ ಗುಲಾಮ ಕಾರ್ಡ್ ಅನ್ನು ನಾಗರಿಕನಿಗೆ ಬದಲಾಯಿಸುತ್ತಾನೆ ಮತ್ತು ಉದ್ದೇಶಪೂರ್ವಕವಾಗಿ ನಿಂತ ಮತ್ತು ಅವನ ರಕ್ತವನ್ನು 2 ಕಾರ್ಡುಗಳಲ್ಲಿ ಬೀಳಿಸುತ್ತದೆ. ನಂತರ ಅವನು ಉದ್ದೇಶಪೂರ್ವಕವಾಗಿ ತನ್ನ ರಕ್ತವನ್ನು ಒರೆಸುವಂತೆ ನಟಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನು ಕಾರ್ಡುಗಳಲ್ಲಿ ಸ್ವಲ್ಪ ರಕ್ತವನ್ನು ಬಿಡ್ತಾನೆ ಮತ್ತು ಈಗ ಆತಿಥೇಯರಿಗೆ ಮೋಸ ಮಾಡಲು ಸಾಧ್ಯವಾಗದ ಕಾರಣ ಆದ್ದರಿಂದ ಅವನು ಬುದ್ಧಿವಂತಿಕೆಯಿಂದ ಆಡುತ್ತಿದ್ದನು. ಅವರ 2 ನಡೆಗಳು ಸಮಾನವಾಗುತ್ತವೆ, ಏಕೆಂದರೆ ಇಬ್ಬರು ಪ್ರಜೆಯ ಪಾತ್ರ ವಹಿಸಿದ್ದರು. ಅಂತೆಯೇ 3ನೆಯದು ಸಹ ಸಮಾನವಾಗಿತ್ತು ಮತ್ತು ಈಗ ಅವರಿಗೆ ಕೇವಲ 2 ಕಾರ್ಡ್ಗಳು ಮಾತ್ರ ಉಳಿದಿವೆ. ಮುಂದಿನ ನಡೆಯಲ್ಲಿ ರಾಜ ಅಥವಾ ಗುಲಾಮನನ್ನು ಕೊಲ್ಲಲಾಗುತ್ತದೆ. ಯೋಚಿಸಿದ ನಂತರ ಕೈಜಿ 1 ಕಾರ್ಡ್ ಅನ್ನು ಮುಂದಕ್ಕೆ ಹೋಗ್ತಾನೆ. ಅದರ ಮೂಲೆಯಲ್ಲಿ ರಕ್ತವಿತ್ತು. ಈಗ ಹೊಸ್ಟ್ ಗುಲಾಮನ ಮೇಲೆ ರಕ್ತ ಬೀಳುತ್ತದೆ ಅಂತ ಭಾವಿಸುತ್ತಾರೆ ಮತ್ತು ಅವನು ಗುಲಾಮ, ಹಾಗಾಗಿ ಅವನನ್ನು ಸೋಲಿಸುತ್ತೇನೆ. ನಾಗರಿಕನು ವೇಗವಾಗಿ ಮುಂದುವರಿಯಲು ಸ್ಟಾರ್ಟ್ ಮಾಡ್ತಾನೆ.
ಆದರೆ ಕೈಜಿ ಅಷ್ಟು ಮೂರ್ಖನಲ್ಲ ಅಂತ ಅವನು ಮತ್ತೆ ಯೋಚಿಸ್ತಾನೆ. ಅವರು ಸ್ವಚ್ಛಗೊಳಿಸದೆ ಇಸ್ಪೀಟೆಲೆಗಳನ್ನು ಆಡಲು ಸ್ಟಾರ್ಟ್ ಮಾಡಿದರು ಮತ್ತು ಈ ಸಂದರ್ಭಗಳಲ್ಲಿ ಅವನ ಜೀವವು ರಿಸ್ಕ್ನಲ್ಲಿದೆ. ಆಗ ಕೈಜಿ ತನ್ನ ಗುಲಾಮ ಕಾರ್ಡ್ ಅನ್ನು ರಹಸ್ಯವಾಗಿ ಬದಲಾಯಿಸಿದ್ದನ್ನು ನೆನಪಿಸಿಕೊಳ್ತಾನೆ. ನಾಗರಿಕನೊಂದಿಗೆ ನನ್ನನ್ನು ಬಲೆಗೆ ಬೀಳಿಸಲು, ಅಂದರೆ ಅಲ್ಲಿದ್ದ ಎರಡು ಕಾರ್ಡ್ಗಳು ನಾಗರಿಕರಿದ್ದವು ಮತ್ತು ರಕ್ತವು ಅವರ ಮೇಲೆ ಬಿದ್ದಿತು. ಅಂದರೆ ಈ ಕಾರ್ಡ್ ನಾಗರಿಕ. ಆದ್ದರಿಂದ ಈಗ ಪ್ರಜೆಯನ್ನು ಸೋಲಿಸಲು ಅವನು ರಾಜನ ಕಾರ್ಡ್ ಅನ್ನು ಮುಂದಕ್ಕೆ ಹೋಗ್ತಾನೆ ಮತ್ತು ಕೈಜಿ ನೀವು ಕಳೆದುಕೊಂಡಿದ್ದೀರಿ ಅಂತ ಗೇಲಿ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಆದರೆ ಕೈಜಿ ಇದ್ದಕ್ಕಿದ್ದಂತೆ ತನ್ನ ಕಾರ್ಡ್ ಅನ್ನು ತಿರುಗಿಸ್ತಾನೆ ಮತ್ತು ಆತಿಥೇಯರ ಮನಸ್ಸನ್ನು ಸ್ಫೋಟಿಸುತ್ತದೆ. ಏಕೆಂದರೆ ಆ ಕಾರ್ಡ್ ನಿಜವಾಗಿಯೂ ಗುಲಾಮರದ್ದಾಗಿತ್ತು. ರಾಜನನ್ನು ಕೊಂದು ಆತಿಥೇಯರನ್ನು ಸೋಲಿಸುವ ಪ್ರಜೆಯಲ್ಲ. ಈ ಮೂಲಕ ಕೈಜಿ ಈ ಪಂದ್ಯವನ್ನು ಗೆದ್ದರು. ಹೊಸ್ಟ್ ಇದನ್ನೆಲ್ಲ ನಂಬಲಿಲ್ಲ. ಕೈಜಿ ತುಂಬಾ ಚುರುಕಾಗಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ ಮತ್ತು ನನ್ನನ್ನು ಅರ್ಥ ಮಾಡಿಕೊಳ್ಳಲು. ವಾಸ್ತವವಾಗಿ ಹೊಸ್ಟ್ ಕೈಜಿಯ ಪ್ಲಾನ್ ಅನ್ನು ಸಂಪೂರ್ಣವಾಗಿ ಸರಿಯಾಗಿ ಊಹಿಸಿದ್ದರು. ಒಂದು ವಿಷಯವನ್ನು ಹೊರತುಪಡಿಸಿ ಮತ್ತು ಕೈಜಿ ಕೇವಲ ಕಾರ್ಡ್ಗಳನ್ನು ಬದಲಾಯಿಸುವಂತೆ ನಟಿಸಿದ್ದಾರೆ. ಅವರು ನಿಜವಾಗಿಯೂ ಯಾವುದೇ ಕಾರ್ಡ್ಗಳನ್ನು ಬದಲಾಯಿಸಲಿಲ್ಲ. ಅವರು ಹೋಸ್ಟ್ ಅನ್ನು ಬಲೆಗೆ ಬೀಳಿಸಲು ಬಯಸಿದ್ದರು. ಆತನು ಸಿಕ್ಕಿಬಿದ್ದಿದ್ದ. ಪ್ರೆಸಿಡೆಂಟ್, ನಮ್ಮ ಕಡೆಯಿಂದ ನೀವು ಕಳೆದುಕೊಂಡ ಆತಿಥೇಯರನ್ನು ಸೋಲಿಸುತ್ತಾರೆ, ಆದರೆ ಶಿಕ್ಷೆ ಎಲ್ಲರಿಗೂ ಒಂದೇ. ಇನ್ನು ಮುಂದೆ ನೀವು ಅದೇ ಗಣಿಯಲ್ಲಿ ಕೆಲಸ ಮಾಡುತ್ತೀರಿ ಮತ್ತು ಕೈಜಿಗೆ 10 ಪಟ್ಟು ಹಣವನ್ನು ನೀಡಲಾಗುತ್ತದೆ, ಅಂದರೆ 500 ಮಿಲಿಯನ್ ಮತ್ತು ಬಿಡುಗಡೆ. ಕೈಜಿಗೆ ತುಂಬಾ ಸಂತೋಷವಾಯಿತು ಮತ್ತು ಅವನು ಎಂಡೋನೊಂದಿಗೆ ತನ್ನ ಸಂತೋಷವನ್ನು ಆಚರಿಸುತ್ತಾನೆ. ಆಕೆಯನ್ನು ನಂಬಿ ಸ್ವಲ್ಪ ಹಣವನ್ನು ಕೊಡ್ತಾನೆ, ಆದರೆ ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗ್ತಾನೆ. ವಾಸ್ತವವಾಗಿ ಎಂಡೋ ತನ್ನ ಪಾನೀಯಕ್ಕೆ ಔಷಧಿಯನ್ನು ಬೆರೆಸಿದ್ದಳು. ಅವನಿಗೆ ಪ್ರಜ್ಞೆ ಬಂದಾಗ ಅವನು ಎಂಡೋನನ್ನು ನೋಡ್ತಾನೆ. ನನ್ನ ಎಲ್ಲಾ ಹಣದೊಂದಿಗೆ ಓಡಿ ಹೋಗಿದ್ದಳು. ಅವನ ಜೇಬಿನಲ್ಲಿ ಎಂಡೋದಿಂದ ಪತ್ರ ಬರುತ್ತದೆ. ಅದರ ಮೇಲೆ ನಾನು ನಿನಗೆ ಕೊಟ್ಟ ಸಾಲ ಅಂತ ಬರೆದಿದ್ದಳು. ಅದರ ಮೇಲೆ 30% ಬಡ್ಡಿಯನ್ನು ಹೂಡಿಕೆ ಮಾಡಲಾಯಿತು. ನಾನು ತೆಗೆದುಕೊಂಡು ಹೋಗಿರುವ ಹಣ 28 ಲಕ್ಷ ನಿನಗಾಗಿ. ನಂತರ ನಾವು ಗಾಯಗೊಂಡ ವ್ಯಕ್ತಿಯ ಮಗಳನ್ನು ನೋಡ್ತೇವೆ. ಮಾಲ್ನಲ್ಲಿ ಕೆಲಸ ಮಾಡುವವರು. ಅವಳು ಬಹಳಷ್ಟು ಹಣವನ್ನು ಹೊಂದಿರುವ ಎಂಎಲ್ಓಪಿಯನ್ನು ಮತ್ತು ಅವಳ ಮಗಳ ಚೀಟಿಯನ್ನು ಪಡೆಯುತ್ತಾಳೆ. ಇದನ್ನು ಕೈಜಿ ಕಳುಹಿಸಿದ್ದಾರೆ. ಭರವಸೆಯ ಪ್ರಕಾರ ಗಾಯಗೊಂಡ ವ್ಯಕ್ತಿಯ ಮಗಳು, ಅವನ ಬಳಿ ಯಾವುದೇ ಹಣವಿಲ್ಲದಿದ್ದರೂ ಹಣವನ್ನು ನೀಡಲಾಗಿತ್ತು. ಆದರೆ ಈಗ ಅವರ ತಲೆಯ ಮೇಲೆ ಸಾಲವಿಲ್ಲ. ಅವನು ಸಂಪೂರ್ಣ ಸ್ವತಂತ್ರ. ಅವನು ತನ್ನ ಭರವಸೆಯನ್ನು ಪೂರೈಸಿದ ನಂತರ ಶಾಂತಿಯ ಉಸಿರನ್ನು ತೆಗೆದುಕೊಂಡು ಹೋಗ್ತಾನೆ. ಇದರೊಂದಿಗೆ ಚಿತ್ರ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.